ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಶಿಕ್ಷಕರೇ ಮೌಲ್ಯಾಂಕನ ಪರೀಕ್ಷೆ ಐದನೇ ತರಗತಿಯ ಒಂದು ಪರಿಸರ ಅಧ್ಯಯನ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಸಾಕಷ್ಟು ಜನ ಐದನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು ಏನು ಮೌಲ್ಯಾಂಕನ ಪರೀಕ್ಷೆ ಅಂದರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅದರಲ್ಲಿ ಈಗ ಆಲ್ರೆಡಿ ಕನ್ನಡ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿವರಣೆ ಮಾಡಿ ಹೇಳಿದ್ದೀನಿ ಸೊ ಇದು ಪರಿಸರ ಅಧ್ಯಯನ ಕನ್ನಡ ಕ್ವಶನ್ ಪೇಪರ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ನೋಡಿ ಈ ಒಂದು ಪ್ರಶ್ನೆ ನೋಡಿ ಐದನೇ ತರಗತಿಯ ಕನ್ ಪರಿಸರ ಅಧ್ಯಯನ ಒಂದು ಪ್ರಶ್ನೆ ಪತ್ರಿಕೆಯ ಮಾಡೆಲ್ ಕ್ವಶನ್ ಪೇಪರನ್ನು ಈಗ ನಾವು ನೋಡ್ತಾ ಹೋಗೋಣ ಸೊ ಪ್ರಶ್ನೆಗಳು ಈ ರೀತಿ ಇದೆ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಒಂದು ಅಕ್ಷರಗಳೊಂದಿಗೆ ಕ್ರಮಾಕ್ಷರ ಯಾವುದಿದೆ ಅಂದರೆ ಎ ಬಿ ಸಿ ಡಿ ಅಂತ ಹೇಳಿ ಅದನ್ನು ಬರೀಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಬಳಿ ಬಿದ್ದ ನೀರನ್ನ ಹಿಡಿದಿಡುವೆ ನಾನು ಸಸ್ಯಗಳು ಬೆಳೆಯಲು ನಾನೇ ಸಹಕಾರಿ ಸಸ್ಯಗಳ ಬೇರುಗಳು ಹಿಡಿದಿಡುವೆ ನನ್ನನ್ನು ನಾನು ಯಾರು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬೇರುಗಳನ್ನ ಹಿಡಿದಿಡ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಮಣ್ಣು ಸೊ ಮಣ್ಣಿನ ಗುಣವನ್ನ ವಿವರಿಸಿ ಹೇಳುವಂತ ಕೆಲಸ ಮಾಡಿದರೆ ಸೊ ಸರಿಯಾದ ಉತ್ತರ ಮಣ್ಣು ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆ ಅಂತ ಕೇಳಿದರೆ ಸೊ ತುಮಕೂರು ನಿಮ್ಗೆ ಗೊತ್ತಿರಬಹುದು ಇದರ ಒಂದು ಪ್ರಮುಖ ಬೆಳೆ ಬಹಳ ಜನ ಇದನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ ನಾನು ನಮ್ಮ ಗುರುಗಳು ಸೊ ರಾಗಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಆದರೆ ತುಮಕೂರು ಕಲ್ಪತರು ನಾಡು ತೆಂಗು ಅನ್ನ ಜಾಸ್ತಿ ಬೆಳಿತಾರೆ ಅಂತಕ್ಕಂಥದ್ದು ಕೂಡ ಆಗುತ್ತೆ ಸೊ ತೆಂಗು ಅಥವಾ ರಾಗಿ ಸೊ ರಾಗಿ ಇದಕ್ಕೆ ರಿಲೆವೆಂಟ್ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಇವುಗಳಲ್ಲಿ ನೀರಾವರಿ ಕೃಷಿ ಬಗ್ಗೆ ಸರಿಯಾದ ಹೇಳಿಕೆ ಅಂತ ಕೇಳಿದರೆ ನೀರಾವರಿ ಕೃಷಿಗೆ ಆಪ್ಷನ್ಸ್ ನೋಡಿ ಮಳೆ ಆಧಾರಿತ ಕೃಷಿ ಮಾಡುವುದು ಅದು ನೀರಾವರಿಯಲ್ಲ ಕುಷ್ಕಿ ಜಮೀನಿಂದ ಒಂದಾಗುತ್ತೆ ಇನ್ನು ಒಣ ಬೇಸಾಯ ಕುಷ್ಕಿ ಬೇಸಾಯ ಇದು ತಪ್ಪು ಸೊ ಸರಿಯಾದ ಉತ್ತರ ಕೆರೆ ಬಾವಿ ಕಾಲುವೆ ನದಿ ನೀರು ಬಳಸಿ ಕೃಷಿಯನ್ನು ಮಾಡುವುದು ಸೊ ಈ ಥರ ಈಸಿಯಾದ ಪ್ರಶ್ನೆಗಳು ಬರುತ್ತೆ ಎರಡನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅದು ನೆಕ್ಸ್ಟ್ ಈ ಚಿತ್ರದಲ್ಲಿರುವಂತಹ ಕೃಷಿ ಉಪಕರಣದ ಉಪಯೋಗ ಏನು ಅಂತ ಕೇಳಿದರೆ ನೋಡಿ ಭೂಮಿಯನ್ನು ಉಳುವುದು ಕಟಾವು ಮಾಡುವುದು ಭೂಮಿಯನ್ನು ಸಮತಟ್ಟಾಗಿಸುವುದು ಬಿತ್ತನೆ ಮಾಡುವುದು ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಭೂಮಿಯನ್ನು ಉಳುವುದು ಅಂತಕ್ಕಂಥದ್ದು ನೆಕ್ಸ್ಟ್ ಇದು ಬೆಳೆಗಳ ಮೇಲೆ ಮಳೆಯ ರೂಪದಲ್ಲಿ ಸಮನಾಗಿ ನೀರು ಬೀಳುವಂತೆ ಮಾಡುವ ಕೃತಕ ವ್ಯವಸ್ಥೆಯಾಗಿದೆ ನೀರು ಬೀಳ್ತಕ್ಕಂಥದ್ದು ಅಂದ್ರೆ ಯಾವುದು ಹನಿ ನೀರಾವರಿ ಪದ್ಧತಿ ಕೊಳವೆ ನೀರಾವರಿ ಪದ್ಧತಿ ತುಂತೂರು ನೀರಾವರಿ ಪದ್ಧತಿ ಕಾಲುವೆ ನೀರಾವರಿ ಪದ್ಧತಿ ಸೊ ಬೆಳೆಗಳ ಮೇಲೆ ನೀರು ಮಳೆ ತರ ಬರುತ್ತೆ ಯಾವುದದು ಎಸ್ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಅಂತ ಏನು ಕರಿತೀವಿ ನೀರು ಚಿಮಕ್ಸುತ್ತೆ ನೋಡಿ ಸೊ ಅದು ತುಂತುರು ನೀರಾವರಿ ಪದ್ಧತಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಪ್ರಾಣಿಜನ್ಯ ಆಹಾರ ಸೊಪ್ಪು ತುಪ್ಪ ತೊಗರಿಕಾಳು ಭತ್ತ ಯಾವುದು ಪ್ರಾಣಿಜನ್ಯ ಆಹಾರ ಭತ್ತ ಸಸ್ಯಜನ್ಯ ತೊಗರಿಕಾಳು ಸಸ್ಯಜನ್ಯ ಓಕೆ ಸೊ ಇನ್ನು ಸೊಪ್ಪು ಕೂಡ ಸಸ್ಯಜನ್ಯ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ತುಪ್ಪ ತುಪ್ಪ ಇದೊಂದು ಪ್ರಾಣಿಜನ್ಯ ಆಹಾರ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ವ್ಯವಸಾಯದಲ್ಲಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯಲು ಪ್ರೋತ್ಸಾಹಿಸುತ್ತಿದ್ದಾರೆ ಯಾಕೆ ಸೊ ಇದಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಅಂತ ಕೇಳಿದರೆ ಸೊ ಪ್ರಶ್ನೆ ನೋಡಿ ಸಿರಿಧಾನ್ಯವನ್ನು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದರಲ್ಲಿ ಎಲ್ಲವೂ ಕರೆಕ್ಟ್ ಇದ್ದಾವೆ ಒಂದು ಹೇಳಿಕೆ ತಪ್ಪು ಅಂತ ಹೇಳ್ತಿದ್ದಾರೆ ಇದು ಅಧಿಕೃತವಾಗಿ ಅಧಿಕವಾಗಿ ಗೊಬ್ಬರ ಕೀಟನಾಶಕಗಳ ಬಳಕೆ ಕಡಿಮೆ ನೀರು ಬಳಸಿ ಬೆಳೆಯುವರು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ ಎಲ್ಲ ವ್ಯಾಯಾಮಗಳಲ್ಲಿ ಅಂದರೆ ವಾಯುಗುಣಗಳಲ್ಲಿ ಸುಲಭವಾಗಿ ಬೆಳೆಯುತ್ತೆ ತಪ್ಪಾಗಿರೋದು ಅದು ಹೌದು ಇದು ಸರಿ ಪೋಷಕಾಂಶಗಳನ್ನು ಹೊಂದಿದೆ ಸರಿ ಆದರೆ ಅಧಿಕವಾಗಿ ಗೊಬ್ಬರ ಕೀಟನಾಶಕ ಬಳಕೆ ಮತ್ತು ಕಡಿಮೆ ನೀರು ಬಳಸಿ ಬೆಳೆಯುವರು ಈ ಎರಡರಲ್ಲಿ ಒಂದು ಆಪ್ಷನನ್ನು ತಪ್ಪು ಅಂತ ನಾವು ಹೇಳ್ಬೋದು ಸೊ ಇದಕ್ಕೆ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಪ್ರಮುಖವಾದಂತಹ ಒಂದು ಹೇಳಿಕೆಗಳಲ್ಲಿ ತಪ್ಪಾಗಿದ್ದೇನಪ್ಪ ಅಂತಂದರೆ ಅಧಿಕ ಗೊಬ್ಬರ ಕೀಟನಾಶಕ ಬಳಕೆ ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆ ಸೊ ಇದು ಸರಿಯಾದ ಹೇಳಿಕೆ ಸೊ ತಪ್ಪಾದ ಹೇಳಿಕೆ ಆಪ್ಷನ್ ಒಂದು ತಪ್ಪಾಗುತ್ತೆ ಯಾಕಂದ್ರೆ ಗೊಬ್ಬರ ಜಾಸ್ತಿ ಬೇಕು ಮತ್ತೆ ಕೀಟನಾಶಕಗಳ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಪ್ರೋತ್ಸಾಹ ಮಾಡೋದಿಲ್ಲ ಅಂದ್ರೆ ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೆ ಅದು ಕಾರಣ ಆಗಲ್ಲ ತಪ್ಪಾದ ಹೇಳಿಕೆ ಅದು ನೆಕ್ಸ್ಟ್ ವೈದ್ಯರು ಮತ್ತು ವೈದ್ಯರು ಒಂದು ಮಗುವಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಎಂದು ತಿಳಿಸುತ್ತಾರೆ ಹಾಗಾದರೆ ಆ ಮಗುವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಧಿಕವಾಗಿ ತೆಗೆದುಕೊಳ್ಳುವಂತೆ ವೈದ್ಯರು ಸೂಚಿಸುವಂಥ ಆಹಾರ ಪದಾರ್ಥ ಯಾವುದು ಅಂದರೆ ಬಾಡಿ ಇಮ್ಯುನಿಟಿ ಪವರ್ ಚೆನ್ನಾಗಿರಲಿ ಅಂತಕ್ಕಂಥದ್ದು ಯಾವುದರಲ್ಲಿ ನೋಡಿ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಹಣ್ಣು ತರಕಾರಿ ಎಣ್ಣೆ ಬೆಣ್ಣೆ ತುಪ್ಪ ಸೊ ಎಣ್ಣೆ ಬೆಣ್ಣೆ ತುಪ್ಪ ಅಲ್ಲ ದ್ವಿದಳ ಧಾನ್ಯ ಕೂಡ ಅಲ್ಲ ಏಕದಳ ಧಾನ್ಯ ಅಲ್ಲ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು ಸೊ ನಾನು ನಮ್ಮ ಶಾಲೆಯಲ್ಲಿ ನೋಡುವಾಗ ಮಕ್ಕಳು ಎಲ್ಲರೂ ತ ಅವರ ಒಂದು ಪ್ಲೇಟಿಂದ ತೆಗೆದು ತರಕಾರಿಗಳನ್ನು ಮೊದಲು ಹೊರಗೆ ಹಾಕಿ ಬರೀ ಅನ್ನ ತಿಳಿ ಸಾರು ತಿನ್ನೋದನ್ನು ನೋಡಿದ್ದೀನಿ ಸೊ ಯಾಕೆ ಗೊತ್ತಿಲ್ಲ ಮಕ್ಕಳು ಅದನ್ನು ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಹೇಳಬೇಕು ತರಕಾರಿಗಳನ್ನು ತಿನ್ನೋಕ್ಕೆ ವ್ಯವಸ್ಥೆ ಮಾಡಿ ಅಂತ ದುರದೃಷ್ಟವಶಾತ್ ಶಿಕ್ಷಕರಲ್ಲೂ ಕೆಲವರು ತಿನ್ನಲಿಲ್ಲ ಅದು ನನಗೆ ವಿಚಿತ್ರ ಅನ್ನಿಸ್ತು ಸೊ ಇರಲಿ ಸೊ ಆದಷ್ಟು ತರಕಾರಿಗಳನ್ನು ತಿನ್ನಿ ರೋಗಗಳಿಂದ ಮುಕ್ತರಾಗಿ ಮುಂದಿನ ಪ್ರಶ್ನೆ ಹೋಗೋಣ ಕರಿದ ತಿಂಡಿಗಳನ್ನು ಹೆಚ್ಚಾಗಿ ತಿನ್ನಬಾರದು ಎಂದು ಸಲಹೆ ನೀಡಲು ಇದರಲ್ಲಿ ಈ ಕೆಳಗಿನ ಅಂಶ ಹೆಚ್ಚಾಗಿರುವುದೇ ಕಾರಣ ಕರಿದ ತಿಂಡಿ ಯಾವುದ್ರಲ್ಲಿ ಕರೀತಾರೆ ಎಣ್ಣೆಯಲ್ಲಿ ಎಣ್ಣೆ ಅಂದರೆ ಏನು ಲಿಪಿಡ್ ಅದು ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಆಗುತ್ತೆ ಕೊಬ್ಬು ಹೆಚ್ಚಾದರೆ ಆರೋಗ್ಯ ಕೆಡತ್ತೆ ಸೊ ಲಿಪಿಡ್ ಇದಕ್ಕೆ ಸರಿಯಾದ ಉತ್ತರ ಅದಕ್ಕೆ ಕರಿದ ತಿಂಡಿ ತಿನ್ನಬಾರ್ದು ಅಂತ ಹೇಳ್ತಾರೆ ನೆಕ್ಸ್ಟು ಪೆನ್ಸಿಲ್ ಬರವಣಿಗೆಯನ್ನು ಅಳಿಸುವ ರಬ್ಬರ್ ಮತ್ತು ಮರದ ಒಂದು ತುಂಡನ್ನು ಮುಟ್ಟಿದಾಗ ಹಾಗುವಂಥ ಅನುಭವ ಏನು ಅಂತ ಕೇಳಿದ್ದಾರೆ ಸೊ ಅನುಭವಗಳು ನೋಡೋಣ ರಬ್ಬರ್ ಮೃದುವಾಗಿದ್ದು ಮರದ ತುಂಡು ಗಟ್ಟಿಯಾಗಿದೆ ರಬ್ಬರ್ ಗಟ್ಟಿಯಾಗಿದೆ ಮರದ ತುಂಡು ಮೃದುವಾಗಿದೆ ರಬ್ಬರ್ ಮತ್ತು ಮರದ ತುಂಡು ಎರಡೂ ಮೃದುವಾಗಿವೆ ಎರಡು ಗಟ್ಟಿಯಾಗಿವೆ ಎರಡು ಗಟ್ಟಿಯಾಗಿರಲ್ಲ ಎರಡು ಮೃದುವಾಗಿರಲ್ಲ ಒಂದು ರಬ್ಬರ್ ಗಟ್ಟಿಯಾಗಿರಲ್ಲ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ರಬ್ಬರ್ ಮೃದುವಾಗಿರುತ್ತೆ ಮರದ ತುಂಡು ಗಟ್ಟಿಯಾಗಿರುತ್ತೆ ಈ ಹೇಳಿಕೆಯಲ್ಲಿ ಇದು ದ್ರವ್ಯದ ಲಕ್ಷಣವಲ್ಲ ಸೊ ದ್ರವ್ಯದ ಲಕ್ಷಣ ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ಥಳ ಆಕ್ರಮಿಸುತ್ತೆ ಹೌದು ದ್ರವ್ಯದ ಲಕ್ಷಣ ಗಾತ್ರ ಇದೆ ರಾಶಿ ಇದೆ ದೊಡ್ಡ ಕಣಗಳಿಂದ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಗಾತ್ರ ಇದೆ ಮತ್ತೆ ರಾಶಿ ಇದೆ ದೊಡ್ಡ ಕಣಗಳಿಂದ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ದೊಡ್ಡ ಕಣಗಳಿಂದ ಆಗಿದೆ ಅಂತಕ್ಕಂಥದ್ದು ದ್ರವ್ಯದ ಲಕ್ಷಣ ಅಲ್ಲ ಓಕೆ ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ಸ್ವಲ್ಪ ಡೌಟ್ ಬರುತ್ತೆ ಎರಡು ಆಪ್ಷನಲ್ಲಿ ಹೇಗೆ ಅಂದರೆ ಗಾತ್ರ ಇದೆ ಅಂತ ಸೊ ಗಾತ್ರ ಇದೆ ಆದರೆ ನಿರ್ದಿಷ್ಟ ಗಾತ್ರ ಇಲ್ಲ ನಿರ್ದಿಷ್ಟ ಗಾತ್ರ ಇದೆ ಈ ಗಾಳಿಗೆ ಆ ಥರ ಎಲ್ಲ ಹೇಳ್ತಾರೆ ಸೊ ಇಲ್ಲಿ ದೊಡ್ಡ ಕಣಗಳಿಂದ ಆಗಿದೆ ಅಂತಕ್ಕಂಥದ್ದು ಸೊ ಎಲ್ಲವೂ ಕಣಗಳಿಂದನೇ ಆಗಿದೆ ಅಲ್ವಾ ಸೊ ಹಾಗಾಗಿ ಕಣಗಳಿಂದ ಆಗಿದೆ ಅಂತಕ್ಕಂಥದ್ದು ಕೂಡ ಗುಣನೇ ಬಟ್ ಗಾತ್ರವಿದೆ ಅಂತಕ್ಕಂಥದ್ದಕ್ಕೆ ನೀರಿಗೆ ನೀರು ಮತ್ತು ಗಾಳಿ ಇವಕ್ಕೆ ನಿರ್ದಿಷ್ಟವಾದ ಆಕಾರ ಗಾತ್ರ ಇರೋದಿಲ್ಲ ಬಟ್ ಘನಕ್ಕೆ ಗಾತ್ರ ಇರುತ್ತೆ ಹೌದಲ್ವಾ ಸೊ ಹಾಗಾಗಿ ಗಾತ್ರವಿದೆ ದೊಡ್ಡ ಕಣಗಳಿಂದಾಗಿದೆ ಇವೆರಡರಲ್ಲಿ ಒಂದು ಕನ್ಫ್ಯೂಷನ್ ಇದೆ ಸೊ ನೋಡೋಣ ಇವೆರಡರಲ್ಲಿ ನಿಮಗೆ ಯಾವ ಉತ್ತರ ಸರಿ ಅನಿಸುತ್ತೆ ಶಿಕ್ಷಕರು ಅಥವಾ ಪೋಷಕರು ನೋಡ್ತಾ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಾದರೆ ಅದನ್ನು ಫೈನಲ್ ಆನ್ಸರಲ್ಲಿ ಕೊಟ್ಟಿರ್ತೇನೆ ಸೊ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರದವರೆಗೆ ನೀರು ತುಂಬಿ ಈಗ ನೋಡಿ ಒಂದು ಬೀಕರ್ ತಗೊಂಬಿಡೋಣ ಎಸ್ ಇದೊಂದು ಬೀಕರ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಇದಕ್ಕೆ ಒಂದಷ್ಟು ಎತ್ತರದವರೆಗೆ ಇಲ್ಲಿವರೆಗೆ ನೀರನ್ನು ತುಂಬಿದ್ದೀನಿ ಇವಾಗ ಓಕೆ ಆ ಆ ಒಂದು ಬೀಕರನ್ನು ಫ್ರೀಝರ್ನಲ್ಲಿಟ್ಟು ನೀರನ್ನು ಮಂಜುಗಡ್ಡೆ ಮಾಡಲಾಗಿದೆ ಇದಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ ಸೊ ಮಂಜುಗಡ್ಡೆ ಆದಮೇಲೆ ಏನಾಗುತ್ತೆ ಅಂದರೆ ನೀರಿನ ಮಟ್ಟ ಸ್ವಲ್ಪ ಹೆಚ್ಚಾಗಿರುತ್ತೆ ಇದು ಗೊತ್ತಿರಲಿ ನಿಮಗೆ ಅದಕ್ಕೆ ನೋಡಿ ಬಾಟ್ಲಿ ತುಂಬ ನೀರು ಹಾಕ್ಬಿಟ್ಟು ಇಟ್ಬಿಟ್ರೆ ಬರಷ್ಟಾಗುತ್ತೆ ಒಡೆದೋಗ್ಬಿಡುತ್ತದು ಸೊ ಮಂಜುಗಡ್ಡೆ ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರದವರೆಗೆ ಇದೆ ಮಂಜುಗಡ್ಡೆ ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರಕ್ಕಿಂತ ಹೆಚ್ಚಾಗಿದೆ ಮಂಜುಗಡ್ಡೆಯು ಬೀಕರ್ನ ನಿರ್ದಿಷ್ಟ ಎತ್ತರಕ್ಕಿಂತ ಕಡಿಮೆ ಆಗಿದೆ ಒಡೆದು ಹೋಗಿದೆ ಇದು ತಪ್ಪು ಇದು ತಪ್ಪು ಆದರೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೆ ನೋಡಿ ನೀವು ಕೋಲಾ ಆಗಿರ್ಬೋದು ಪೆಪ್ಸಿ ಆಗಿರ್ಬೋದು ಜ್ಯೂಸ್ ಬಾಟಲ್ಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ಈ ಬಾಟಲ್ ತುದಿಯಲ್ಲಿ ಇಷ್ಟು ಗ್ಯಾಪ್ ಬಿಟ್ಟಿರ್ತಾರೆ ಯಾಕೆ ಹೇಳಿ ಅದು ಫ್ರೀಸ್ ಆದಾಗ ಕವರ್ ಆಗುತ್ತೆ ಆ ಜಾಗ ಪೂರ್ತಿ ತುಂಬುತ್ತೆ ಅದಕ್ಕೆ ಒಂದಷ್ಟು ಗ್ಯಾಪ್ ಅನ್ನ ಬಿಟ್ಟಿರ್ತಾರೆ ಅಳತೆಯ ನಾಲ್ಕು ಬೀಕರುಗಳಿಗೆ ಒಂದೇ ಅಳತೆಯ ಗೋಲಿಗಳನ್ನು ಚಿತ್ರದಲ್ಲಿರುವಂತೆ ಹಾಕಲಾಗಿದೆ ಎಲ್ಲ ಬೀಕರುಗಳಿಗೆ ಸಮಾನ ಎತ್ತರದಲ್ಲಿ ನೀರು ತುಂಬಿದೆ ಆ ಒಂದು ಹಾಗಾದ್ರೆ ಆ ಬೀಕರ್ನಲ್ಲಿ ನೀರು ಹೆಚ್ಚು ಸಂಗ್ರಹವಾಗುವುದು ಓಕೆ ಒಂದು ಪ್ರಶ್ನೆ ಇಲ್ಲಿ ಸಮಾನ ಎತ್ತರದವರೆಗೆ ನೀರು ತುಂಬಿ ಈ ಬೀಕರ್ನಲ್ಲಿ ಹೆಚ್ಚು ನೀರು ಸಂಗ್ರಹವಾಗುವುದು ಯಾವುದರಲ್ಲಿ ಹೆಚ್ಚು ನೀರು ಸಂಗ್ರಹ ಆಗುತ್ತೆ ಅಂತೇಳಿ ಕೇಳಿದ್ದಾರೆ ಗೋಲಿಗಳನ್ನು ಹಾಕಿದ್ದಾರೆ ಈಗ ನೋಡಿ ಎ ಬೀಕರ್ ಬಿ ಬೀಕರ್ ಸಿ ಬೀಕರ್ ಡಿ ಬೀಕರ್ ಅಲ್ಲಿ ಜಾಸ್ತಿ ನೀರು ಯಾವುದರಲ್ಲಿ ಇರುತ್ತೆ ಗೋಲಿಗಳ ಸಂಖ್ಯೆ ಯಾವುದರಲ್ಲಿ ಕಡಿಮೆ ಇರುತ್ತೋ ಅದರಲ್ಲಿ ನೀರು ಜಾಸ್ತಿ ಇರುತ್ತೆ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮತ್ತೊಂದು ಮತ್ತೊಂದ್ಸರಿ ಹೇಳ್ತೀನಿ ಕೇಳಿ ಒಂದೇ ಅಳತೆಯ ನಾಲ್ಕು ಬೀಕರುಗಳಿಗೆ ಒಂದೇ ಅಳತೆಯ ಗೋಲಿಗಳನ್ನು ಚಿತ್ರದಲ್ಲಿರುವಂತೆ ಹಾಕಲಾಗಿದೆ ರೈಟ್ ಸೊ ಎಲ್ಲ ಬೀಕರುಗಳಿಗೆ ಸಮಾನ ಎತ್ತರದಲ್ಲಿರುವಂತೆ ನೀರು ತುಂಬಿದೆ ಹಾಗಾದರೆ ಬೀಕರ್ನಲ್ಲಿ ಹೆಚ್ಚು ನೀರು ಸಂಗ್ರಹವಾಗುವುದು ಯಾವುದರಲ್ಲಿ ನೋಡಿ ಇದು ಎರಡು ಗೋಲಿ ಹಾಕಿದರೆ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಮೂರು ಹಾಕಿದರೆ ಇನ್ನೂ ನೀರು ಕಡಿಮೆ ಆಗುತ್ತೆ ಯಾಕಂದರೆ ನೀರಿನ ಜಾಗವನ್ನು ಗೋಲಿ ಆಕ್ರಮಿಸಿದೆ ನಾಲ್ಕು ಗೋಲಿ ಹಾಕಿದರೆ ಇನ್ನೂ ನೀರು ಕಡಿಮೆ ಆಗುತ್ತೆ ಬಟ್ ಜಾಸ್ತಿ ಇರೋದಂದ್ರೆ ಒಂದು ಗೋಲಿ ಹಾಕಿದರೆ ಇದರಲ್ಲಿ ಜಾಸ್ತಿ ಇರುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಕನ್ಫ್ಯೂಸ್ ಆಗಿಲ್ಲ ತಾನೇ ನೀವು ಎಸ್ ಮುಂದಿನ ಪ್ರಶ್ನೆ ಈಗ ಇದಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಾದರೆ ಒಂದು ನೀವೇ ಮಾಡಿ ಒಂದು ಗ್ಲಾಸ್ ತಗೊಳ್ಳಿ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದರಲ್ಲಿ ನಿಮ್ಮ ಕೈ ಇಡಿ ಒಂದು ಕೈ ಇಡಿ ಅದರಲ್ಲಿ ತುಂಬ ನೀರು ಹಾಕಿ ಕೈ ತೆಗೆದುಬಿಡಿ ಎಷ್ಟು ನೀರು ಇರುತ್ತೆ ನೋಡಿ ಎರಡೂ ಕೈ ಇಡಿ ತುಂಬ ನೀರು ಹಾಕಿ ಕೈ ತ ಎರಡು ತೆಗೀರಿ ಎಷ್ಟು ನೀರಿರುತ್ತೆ ನೋಡಿ ಇನ್ನೂ ಫ್ರೆಂಡ್ ಫ್ರೆಂಡನ್ನು ತಗೊಂಡು ಅವನ ಕೈನು ಇಡಿ ಮೂರು ಕೈ ಇಡಿ ನೀರು ಹಾಕಿ ಫುಲ್ ಹಾಕಿ ತೆಗೆದು ನೋಡಿ ನೀರು ಎಷ್ಟಿರುತ್ತೆ ಅಂತ ಯಾವುದ್ರಲ್ಲಿ ನೀರು ಜಾಸ್ತಿ ಇತ್ತು ಒಂದು ಕೈ ಇಟ್ಟಾಗ ನೀರು ಜಾಸ್ತಿ ಇತ್ತು ಎರಡು ಕೈ ಇಟ್ಟಾಗ ನೀರು ಕಮ್ಮಿ ಆಯಿತು ಮೂರು ಕೈ ಇಟ್ಟಾಗ ಇನ್ನೂ ಕಮ್ಮಿ ಆಯಿತು ಆ ರೀತಿ ಹಾಗಾಗಿ ಉತ್ತರ ಆಪ್ಷನ್ ಒಂದು ನೆಕ್ಸ್ಟ್ ಕ್ವಶನ್ ನೋಡಿ ಇವುಗಳಲ್ಲಿ ದ್ರವ್ಯದ ಸ್ಥಿತಿಗೆ ಸ್ಥಿತಿಗಳನ್ನು ಆಧರಿಸಿ ಗುಂಪಿಗೆ ಸೇರದ ವಸ್ತು ಅಂತ ಸೊ ಕಲ್ಲು ಮಣ್ಣು ಹಾಲು ಮರ ಅಂತ ಇದೆ ಮರ ಕಲ್ಲು ಮಣ್ಣು ಇವು ಘನ ವಸ್ತುಗಳು ಹಾಲು ದ್ರವ ವಸ್ತು ಸೊ ಸರಿಯಾದ ಉತ್ತರ ಹಾಲು ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ಒಂದು ಲೋಟದಲ್ಲಿ ಮಂಜುಗಡ್ಡೆ ಇಟ್ಟಾಗ ಲೋಟದ ಹೊರಭಾಗದಲ್ಲಿನ ನೀರಿನ ಹನಿಗಳು ಕಾಣಿಸುತ್ತವೆ ಯಾಕೆ ಅಂತ ಈಗ ಲೋಟ ಮಂಜು ಇದರಲ್ಲಿ ಮಂಜುಗಡ್ಡೆಯನ್ನು ಹಾಕಿದ್ದಾರೆ ಸೊ ಇದ್ರ ಭಾಗದಲ್ಲಿ ನೀರು ಕಾಣಿಸುತ್ತೆ ಹೊರಗಡೆ ಯಾಕಪ್ಪ ಅಂತಂದ್ರೆ ವಾತಾವರಣದಲ್ಲಿ ನೀರಿನ ಅಂಶ ಅಂದ್ರೆ ಲೋಟದ ಒಂದು ಗಾಳಿಲಿರ್ತಕ್ಕಂಥ ನೀರಿನ ಅಂಶ ತಂಪಾಗಿ ಅಲ್ಲಿ ಸಂಗ್ರಹವಾಗಿ ಹೊರಗಡೆ ನೀರಿನ ಅಂಶ ನಮಗೆ ಕಾಣಿಸುತ್ತೆ ಬೇರೆ ಯಾವ ರೀಸನ್ ಇಲ್ಲ ತಲೆ ಕೆಡಿಸ್ಕೋಬೇಡಿ ಓಕೆ ಕರ್ನಾಟಕವು ಭಾರತದ ನಕ್ಷೆಯಲ್ಲಿ ಈ ದಿಕ್ಕಿನಲ್ಲಿದೆ ಎಲ್ಲಿದೆ ಹೇಳಿ ಕರ್ನಾಟಕ ಭಾರತದ ನಕ್ಷೆಯಲ್ಲಿ ನೀವು ಭಾರತ ನಕ್ಷೆ ಅಂತ ನೋಡಿದ್ರೆ ಗುಜರಾತ್ ಇಲ್ಲಿ ದಕ್ಷಿಣಕ್ಕೆ ಬರುತ್ತೆ ಎಸ್ ಕರ್ನಾಟಕ ಇಲ್ಲಿ ಬರುತ್ತದಲ್ವಾ ಸೊ ಈ ಭಾಗದಲ್ಲಿ ಅಂದ್ರೆ ನಾವು ಈ ಒಂದು ಮ್ಯಾಪಲ್ಲಿ ಬರೆದಾಗ ನಿಮಗೆ ಗೊತ್ತಾಗುತ್ತೆ ಇದು ಉತ್ತರ ಇದು ದಕ್ಷಿಣ ಪೂರ್ವ ಇದು ಪಶ್ಚಿಮ ಸೊ ಯಾವ ಕಡೆ ಬಂದಿದೆ ನೋಡಿ ದಕ್ಷಿಣಕ್ಕೆ ಬಂದಿದೆ ಸೊ ಸರಿಯಾದ ಉತ್ತರ ಯಾವುದಪ್ಪ ದಕ್ಷಿಣ ಮರಾಠಿ ಭಾಷೆಯನ್ನೇ ಹೆಚ್ಚಾಗಿ ಮಾತನಾಡುವಂಥ ಕರ್ನಾಟಕದ ನೆರೆ ರಾಜ್ಯ ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಇದು ಭಾರತದ ನೆರೆ ರಾ ನೆರೆ ರಾಷ್ಟ್ರಗಳ ಒಂದು ಗುಂಪು ಅಂತ ಕೇಳಿದ್ದಾರೆ ಸೊ ಯಾವುದು ಶ್ರೀಲಂಕಾ ಚೀನಾ ಪಾಕಿಸ್ತಾನ ಅಮೇರಿಕಾ ಚೀನಾ ಶ್ರೀಲಂಕಾ ಬರ್ಮಾ ಬಾಂಗ್ಲಾ ಕೆನಡಾ ನೇಪಾಳ ಪಾಕಿಸ್ತಾನ ಜಪಾನ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೆರೆಯ ರಾಷ್ಟ್ರಗಳ ಗುಂಪು ಯಾವುದು ಬರುತ್ತೆ ಅಂತಕ್ಕಂಥದ್ದು ಸೊ ಅಮೇರಿಕಾ ಅಂತ ಕೊಟ್ಟಿದ್ದಾರೆ ಈ ಆಪ್ಷನ್ ತೆಗೆದುಬಿಡಿ ಕೆನಡಾ ಅಂತ ಕೊಟ್ಟಿದ್ದಾರೆ ಈ ಆಪ್ಷನ್ ಕೂಡ ತೆಗೆದುಬಿಡಿ ಸೊ ಇನ್ನು ಉಳಿದದ್ದು ಶ್ರೀಲಂಕಾ ಚೀನಾ ಪಾಕಿಸ್ತಾನ ನೇಪಾಳ ಪಾಕಿಸ್ತಾನ ಮತ್ತು ಜಪಾನ್ ಅಂತ ಇದೆ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ನೋಡಿ ಇದರಲ್ಲಿ ಬಾರ್ಡ್ರಲ್ಲಿ ಬರುವಂಥವು ಸೊ ಸರಿಯಾದ ಉತ್ತರ ಶ್ರೀಲಂಕಾ ಚೀನಾ ಮತ್ತು ಪಾಕಿಸ್ತಾನ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಇದು ಭಾರತದ ನಕ್ಷೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಜಲರಾಶಿ ಸೊ ಪಶ್ಚಿಮ ದಿಕ್ಕಿಗೆ ನಾನು ಆಗಲೇ ಹೇಳಿದಂಗೆ ಮ್ಯಾಪ್ ಅಲ್ಲಿ ಇದು ಪೂರ್ವ ಇದು ಪಶ್ಚಿಮ ಸೊ ಪಶ್ಚಿಮ ದಿಕ್ಕಿನಲ್ಲಿ ಯಾವ ಜಲರಾಶಿ ಇದೆ ಅಂದ್ರೆ ಅರಬ್ಬಿ ಸಮುದ್ರ ಇದೆ ಓಕೆ ಅದೇ ಪೂರ್ವಕ್ಕೆ ಯಾವುದಿದೆ ಅಂದ್ರೆ ಬಂಗಾಳ ಕೊಲ್ಲಿ ಇದೆ ನೆನಪಿಟ್ಕೊಳ್ಳಿ ಇದು ಪೂರ್ವಕ್ಕೆ ಇರ್ತಕ್ಕಂಥದ್ದು ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇದೆ ಇದು ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡದ ಕೇಂದ್ರಾಡಳಿತ ಪ್ರದೇಶ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಅಂಡಮಾನ್ ಮತ್ತು ನಿಕೋಬರ್ ನೆಕ್ಸ್ಟ್ ನೋಡಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ಏನಾಗಿದೆ ಅಂದರೆ ಉತ್ತರಗಳನ್ನು ಬರೀಬೇಕಾಗುತ್ತೆ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿದ್ದಾವೆ ಕೆಳಗೆ ಕೊಟ್ಟಿರುವ ವಸ್ತುಗಳಲ್ಲಿ ಸಂಯುಕ್ತ ವಸ್ತು ಆರಿಸಿ ಕೊಟ್ಟಿರುವಂಥ ಆಕೃತಿ ಒಳಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಸಂಯುಕ್ತ ವಸ್ತುವನ್ನು ಆರಿಸಿ ಬರೀಬೇಕು ಗಾಳಿ ನೀರು ಉಪ್ಪಿನ ದ್ರಾವಣ ಸಕ್ಕರೆ ಉಪ್ಪು ಇಂಗಾಲ ಡೈಆಕ್ಸೈಡ್ ಮಣ್ಣು ಅಂತ ಕೊಟ್ಟಿದ್ದಾರೆ ಅಥವಾ ಅದು ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಪ್ರಶ್ನೆ ಇದೆ ಕೆಳಗೆ ಕೊಟ್ಟಿರುವ ವಸ್ತುಗಳಲ್ಲಿ ನವೀಕರಿಸಲಾಗುವ ವಸ್ತುಗಳು ಆರಿಸಿ ಬರಿಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ನವೀಕರಿಸಲಾಗುವ ಮತ್ತೆ ಅವನ್ನ ರಿಪೀಟ್ ನಾವು ಯೂಸ್ ಮಾಡಬಹುದು ಅಂತ ಪೆಟ್ರೋಲ್ ಗಾಳಿ ನೀರು ಡೀಸೆಲ್ ಸೌರಶಕ್ತಿ ಕಲ್ಲಿದ್ದಲು ಮಣ್ಣು ಸೀಮೆ ಎಣ್ಣೆ ಇದರಲ್ಲಿ ಯಾವುದು ಅಂತ ಹೇಳಿ ಈ ಬಾಕ್ಸಲ್ಲಿ ನೀವು ಉತ್ತರನ ಬರೀಬೇಕಾಗುತ್ತೆ ಓಕೆ ಖನಿಜ ಸಂಪನ್ಮೂಲಗಳ ನಾಲ್ಕು ಅನುಕೂಲಗಳನ್ನು ಪಟ್ಟಿ ಮಾಡಿ ಆ ಪ್ರಶ್ನೆಗಾದರೂ ಉತ್ತರ ಬರೀರಿ ಅಥವಾ ಸೌರಶಕ್ತಿಯಿಂದ ಆಗುವಂಥ ನಾಲ್ಕು ಉಪಯೋಗಗಳನ್ನು ಬರೀರಿ ಸೊ ಅಲ್ಲಿ ಬರಿಬೋದು ದೇಹದ ಬೆಳವಣಿಗೆಗೆ ಅಗತ್ಯವಾದ ನಾಲ್ಕು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅಥವಾ ಬಹುಮಹಡಿ ಕಟ್ಟಡಗಳು ಅಂದ್ರೇನು ಅವುಗಳಿಂದ ಆಗುವ ಒಂದು ಅನುಕೂಲವನ್ನು ಬರೆಯಿರಿ ನೆಕ್ಸ್ಟ್ ಸಮತೋಲನ ಆಹಾರ ಸೇವಿಸಬೇಕು ಎಂದು ವೈದ್ಯರು ಏಕೆ ಹೇಳ್ತಾರೆ ಅಥವಾ ಹಿಮಾಲಯ ಪರ್ವತದ ಎರಡು ಮಹತ್ವಗಳನ್ನು ಬರೆಯಿರಿ ಅಂತಕ್ಕಂಥದ್ದು ನೆಕ್ಸ್ಟು ಉತ್ತರ ಭಾರತದ ಯಾವುದಾದ್ರು ನಾಲ್ಕು ರಾಜ್ಯಗಳ ಪಟ್ಟಿಯನ್ನು ಮಾಡಿ ಅಥವಾ ಭಾರತದ ನಾಲ್ಕು ಪ್ರಾಕೃತಿಕ ವಿಭಾಗಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು ಇನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಮೂರು ಅಂಕದ ಪ್ರಶ್ನೆ ಅದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಅದರ ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಈಗ ಬಳಕೆಯಲ್ಲಿರುವ ಇಂಧನಗಳ ಬದಲಿಗೆ ಗಾಳಿ ನೀರು ಸೌರಶಕ್ತಿಯನ್ನು ಹೆಚ್ಚಾಗಿ ಬಳಸಿ ಎಂದು ಶಿಕ್ಷಕರು ತಿಳಿಸಲು ಕಾರಣವೇನು ಶಿಕ್ಷಕರು ಯಾವ ವಿಧದ ಇಂಧನಗಳನ್ನು ಬಳಸಲು ತಿಳಿಸಿದರು ಅಂತಕ್ಕಂಥದ್ದು ಸೊ ಇಷ್ಟು ಪ್ರಶ್ನೆ ಇದಾವೆ ಇನ್ನ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಸೌರವ್ಯೂಹದ ಮೇಲೆ ಕೊಟ್ಟಿದ್ದಾರೆ ಮತ್ತೆ ಧಾನ್ಯಗಳ ಮೇಲೆ ಕೂಡ ಕೊಟ್ಟಿದ್ದಾರೆ ಓಕೆ ಉತ್ತರಗಳನ್ನು ಬರೀಬೇಕಾಗುತ್ತೆ ಮತ್ತೆ ನಾಲ್ಕು ಅಂಕದ ಪ್ರಶ್ನೆ ಕೂಡ ಇದೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಕೇರಳ ಪಂಜಾಬ್ ಮಧ್ಯಪ್ರದೇಶವನ್ನು ಗುರುತಿಸಿ ರಾಜಧಾನಿಗಳನ್ನು ಬರೀರಿ ಅಥವಾ ಬಂದರುಗಳು ಮಂಗಳೂರು ಮುಂಬೈ ಕೊಚ್ಚಿ ಚೆನ್ನೈ ಬಂದರನ್ನ ಈ ಒಂದು ನಕ್ಷೆಯಲ್ಲಿ ಭಾರತ ನಕ್ಷೆಯಲ್ಲಿ ಗುರುತಿಸಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಸೊ ಇದಿಷ್ಟು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ ಸೊ ಈಗಲೇ ವಿದ್ಯಾರ್ಥಿಗಳೇ ರೆಡಿಯಾಗಿ ಸೆಕೆಂಡ್ ಸೆಮಿಸ್ಟರ್ಗೆ ಅಚ್ಚಿನ ಅಂಕಗಳನ್ನು ತಗೊಳ್ಳಿ ಶಿಕ್ಷಕರು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಅಂತಕ್ಕಂಥ ಆಶಯದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು